ಮತ್ತೆ ಗುರು ರಾಘವೇಂದ್ರ, ಬ್ಯಾಂಕ್ ಹಗರಣ ಸದ್ದು ಮಾಡ್ತಾ ಇದೆ. ಸಾಕಷ್ಟು ಮಂದಿ ಈಗಾಗಲೇ ಠೇವಣಿದಾರರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಆದ್ರೂ ಕೂಡ ಈಗ ಇರುವಂತಹ ಅನೇಕ ಮಂದಿ ಏನಿದ್ದಾರೆ, ಅವರು ನಮಗೆ ಹಣವನ್ನು ವಾಪಸ್ ಮಾಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತೂ ಕೂಡ ಸಾಕಷ್ಟು ಹೋರಾಟವನ್ನು ನಡೆಸ್ತಾ ಇರುವಂಥದ್ದು. ಸುಮಾರು 2400 ಕೋಟಿ ರೂಪಾಯಿಗಳ ಹಗರಣದ ಆರೋಪ ಇದು. ಇನ್ನು ಠೇವಣಿ ಮಾಡಿದಂತಹ ಸುಮಾರು 200 ಮಂದಿ ಈಗಾಗಲೇ ನಿಧನರಾಗಿದ್ದಾರೆ. ಉಳಿದವರಿಂದ ಹಣಕ್ಕಾಗಿ ಕೂಡ ಮುಂದುವರಿತಾ ಇರುವಂಥದ್ದು ಹೋರಾಟ. ಕಳೆದ ಚುನಾವಣೆ ಸಂದರ್ಭದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಕೂಡ ಸಭೆಯನ್ನು ನಡೆಸಿದರು. ಠೇವಣಿದಾರರ ಜೊತೆ ನಿರಂತರ ಸಭೆಯನ್ನು ಕೂಡ ನಡೆಸಿದರು. ತೇಜಸ್ವಿ ನ್ಯಾಯ ಕೊಡಿಸ್ತೇನೆ ಅಂತ ತೇಜಸ್ವಿ ಸೂರ್ಯ ಹೇಳಿಕೆಯನ್ನು ಕೊಟ್ಟಿದ್ದರು. ಇನ್ನು 6 ತಿಂಗಳಲ್ಲಿ ಎಲ್ಲರಿಗೂ ಹಣ ಸಿಗುತ್ತೆ ಅಂತ ತೇಜಸ್ವಿ ಸೂರ್ಯ ಭರವಸೆಯನ್ನು ಕೊಟ್ಟಿದ್ದಾರೆ. ಸದ್ಯ ಪ್ರಕರಣದ ಬಗ್ಗೆ ಸಂಸದರು ಏನು ಮಾತನಾಡ್ತಾ ಇಲ್ಲ ಅನ್ನೋದು ಅಸಮಾಧಾನವನ್ನು ಕೂಡ ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ತೇಜಸ್ವಿ ವಿರುದ್ಧವಾಗಿ ಠೇವಣಿದಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.